ಬನ್ನಿ ಇವತ್ತು ಲವ್ ರೀಸನ್ಸ್ ನೋಡೋಣ. ಒಂದಾದ್ರೂ ಆಯ್ಕೆ ಮಾಡಿ, ಎಲ್ಲಾದ್ರೂ ಆಯ್ಕೆ ಮಾಡಿ, ನಿಮ್ ಪಾರ್ಟ್ನರ್ ನಿಮ್ಗೇನ್ ಲವ್ ರೀಸನ್ ಕೊಡ್ತಿದ್ದಾರೆ ನೋಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ವೆನ್ ಐ ಆಮ್ ವಿತ್ ಯು ಯು ಕ್ಯಾನ್ ಬಿ ಮೈ ಸೆಲ್ಫ್. ವೆನ್ ಐ ಆಮ್ ವಿತ್ ಯು ಯು ಕ್ಯಾನ್ ಬಿ ಮೈ ಸೆಲ್ಫ್. ಯು ಆರ್ ದ ಲೈಟ್ ಇನ್ ಮೈ ಲೈಫ್. ಇಫ್ ಆಲ್ ಐ ಎವರ್ ಹ್ಯಾಡ್ ವಾಸ್ ಯು, I would be enough. You are my best friend, always will be. We know we can work things out together. ನೀನ್ ನನಗ್ ಮಾತ್ರ ಸೇರ್ದವಳು ಸೇರ್ದವನು, ಅಥವಾ ನನ್ನ ಜೀವನದ ಬೆಳಕು ನೀನು, ನನ್ನ ಜೀವನದ ಜ್ಯೋತಿ ನೀನು, ನೀನು ನಾನು ಜೊತೆಯಲ್ಲಿದ್ದರೆ ಸಮಯ ಕಳೆಯೋದೆ ಗೊತ್ತಾಗಲ್ಲ. ನಾವು ಎಷ್ಟೇ ಜೊತೆಯಲ್ಲಿದ್ದರೂ ಇನ್ನೂ ಇರಬೇಕು ಇನ್ನೂ ಇರಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನೀನು ಎಷ್ಟು ಪಡ್ಕೊಂಡ್ರು ನಾನು ನನಗೆ ಅದು ತೃಪ್ತಿ ತರ್ತಾ ಇಲ್ಲ. ಇನ್ನೂ ಪಡಿಬೇಕು ಇನ್ನೂ ಪಡಿಬೇಕು ನಿನ್ನ ಫಿಸಿಕಲಿ ಅಂತ ಅವ್ರಿಗೆ ಅನ್ನಿಸುತ್ತೆ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅಂದರೆ ನೀನು ನನ್ನ ಒಳ್ಳೆಯ ಸ್ನೇಹಿತ ಅಥವಾ ಸ್ನೇಹಿತೆ ಅಂತ ಅವ್ರಿಗೆ ಅನಿಸುತ್ತೆ. ಯಾವಾಗಲೂ ನನ್ನ ಜೊತೆ ಒಳ್ಳೆ ಫ್ರೆಂಡಾಗಿ ಇರು, ಸ್ನೇಹಿತರಾಗಿ ನಾವು ನಮ್ಮ ಜೀವನನ ಮುಂದುವರ್ಸೋಣ ಅಂತ ಹೇಳ್ತಾರೆ. ಸೊ ನಮಗೆ ಗೊತ್ತು, ನಾವಿಬ್ಬರೂ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಎದುರಿಸ್ತೀವಿ, ಅದನ್ನು ಸರಿಪಡಿಸುವಂಥ ಕ್ಷಮತೆ ಸಾಮರ್ಥ್ಯ ನಮಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ಲ. ನಿಮ್ಮನ್ನು ಅವರು ಫ್ರೆಂಡ್ ರೀತಿ ಟ್ರೀಟ್ ಮಾಡ್ತಾರೆ, ಸೂಲ್ ಲೆವೆಲಲ್ಲಿ ಫ್ರೆಂಡ್. ಥ್ಯಾಂಕ್ ಯು. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಏನು ನಿಮ್ಮ ಲವ್ ಮೆಸೇಜಸ್ ಇದೆ, ರೀಸನ್ಸ್? ಐ ಸ್ಟಾರ್ಟ್ ಮಿಸ್ಸಿಂಗ್ ಯು ದ ಸೆಕೆಂಡ್ ಯು ಲೀವ್. You support me in my interested and hobbies. You find my worries, habits, adorable. Yeah, I can as silly as I like without worrying that you would love me less. You bring a smile to my face every morning. We can spend hours doing nothing but talking. ನಿಮ್ ಜೊತೆ ಇದ್ರೆ ಅವ್ರಿಗೆ ಗಂಟೆಗಳು ಕಳೆಯೋದೆ ಗೊತ್ತಿಲ್ಲ. ಬರೀ ಮಾತಾಡ್ಕೊಂಡೆ ಅವ್ರಿಗೆ ದಿನ ಪೂರ್ತಿ ನಿಮ್ ಜೊತೆ ಮಾತಾಡ್ತಾನೇ ಇರ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸಮಯದ ಪರಿವೇನೆ ಇರಲಿಲ್ಲ. ಸೊ ದಿನ ಬೆಳಗಾಗಿದ ತಕ್ಷಣ ನಿಮ್ಮ ಮುಖ ನೆನೆಸ್ಕೊಂಡಿದ ತಕ್ಷಣ ಅವರಲ್ಲಿ ಒಂದು ನಗು ಬರುತ್ತೆ, ತುಂಬ ಖುಷಿ ತರುತ್ತೆ ಅವ್ರಿಗೆ. ಇಡೀ ದಿನ ಒಂದು ಪಾಸಿಟಿವ್ ಎನರ್ಜಿನ ತುಂಬುತ್ತೆ ನಿಮ್ಮ ಮುಖದ ನೆನಪು ಅವ್ರಿಗೆ. ತುಂಬ ಮೂರ್ಖರ ಥರ ವರ್ತಿಸ್ಬಿಟ್ಟೆ ನಾನು ಅಂತ ಅವ್ರಿಗೆ ಆ ರಿಗ್ರೆಟ್ ಇದೆ ಮನಸ್ಸಲ್ಲಿ, ಆ ಬೇಜಾರಿದೆ. ಆದರೆ ನಾನು ಏನೇ ಮಾಡಿದ್ರು ಏನೇ ಇದು ಮಾಡಿದ್ರು ಎಷ್ಟೇ ಮೂರ್ಖನಾಗಿ, ಸಾರಿ ಮೂರ್ಖ ವರ್ಡ್ ಬಂದುಬಿಡುತ್ತೆ, ಸಾರಿ ಮೂರ್ಖನಾಗಿ ಬಿಹೇವ್ ಮಾಡಿದ್ರು ಕೂಡ ನೀನು ಅದನ್ನು ಸೀರಿಯಸ್ ಆಗಿ ತಗೊಳ್ಲಿಲ್ಲ. ನಾನು ನಿನ್ಗೆ ಏನೇ ಹೇಳಿದ್ರು ಏನೇ ಮಾಡಿದ್ರು ನಿನ್ನ ಪ್ರೀತಿ ನನ್ನ ಮೇಲೆ ಸ್ವಲ್ಪನೂ ಕಮ್ಮಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ದುರಭ್ಯಾಸಗಳನ್ನ, ನನ್ನ ಸಮಸ್ಯೆಗಳನ್ನ, ನನ್ನ ತಲೆನೋವನ್ನ ನೀನು ಯಾವತ್ತೂ ದೊಡ್ಡದಾಗಲಿಕ್ಕೆ ಕೊಡಲಿಲ್ಲ, ನನ್ನನ್ನು ಕ್ಷಮಿಸ್ತಾ ಬಂದೆ ಅಂತ ಹೇಳ್ತಿದ್ದಾರೆ. ನೀನು ನನ್ನನ್ನು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೆ, ಯಾವಾಗಲೂ ನನ್ನ ಸಹಾಯಕ್ಕೆ ನಿಲ್ತಾ ಇದ್ದೆ. ನನಗೇನೇನು ಇಷ್ಟನೋ ಏನೇನು ನನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲ ಮಾಡೋಕ್ಕೆ ನೀನು ನನಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಂಡೆ. ನಿನ್ನ ಶ್ರಮ, ನಿನ್ನ ತ್ಯಾಗ, ನಿನ್ನ ಪ್ರೀತಿ ನನಗೆ ಬಹಳ ಒಂದು ಎನರ್ಜಿನ ಕೊಡ್ತಾ ಇತ್ತು, ಒಂದು ಶಕ್ತಿನ ಕೊಡ್ತಾ ಇತ್ತು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಯಾವಾಗ ಯಾವ ಕ್ಷಣ ನಿನ್ನನ್ನು ಬಿಟ್ಟು ಹೋದೋ ಆ ಕ್ಷಣದಿಂದ ನಾನು ನಿನ್ನನ್ನು ಪ್ರತಿ ಕ್ಷಣನೂ ಮಿಸ್ ಮಾಡ್ತಾ ಇದ್ದೀನಿ. ನಿನ್ನನ್ನು ಬಿಟ್ಟು ಹೋಗ್ಬಾರ್ದಾಗಿತ್ತು, ತಪ್ಪು ನಂದೇನೆ, ಆದರೆ ನೀನು ಬಿಟ್ಟು ಹೋಗಿದ್ದು, ನಿನ್ನನ್ನು ಕಳ್ಕೊಂಡಿದ್ದು ನನ್ನ ತಪ್ಪು ಅಂತ ಅವರು ಯೋಚನೆ ಮಾಡಿದಾಗ ಹೆವಿ ಎನರ್ಜಿ ಇದೆ. ಥ್ಯಾಂಕ್ ಯು. ಬನ್ನಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಲವ್ ರೀಸನ್ಸ್ ಏನಿದೆ? ಯು ಗೇವ್ ಅಮೇಝಿಂಗ್ ಹಗ್ಸ್. ಜಾಸ್ತಿ ಕಮ್ಮಿ ಕಾರ್ಡ್ ಬಂದಿದ್ದು ನಿಮ್ಗೇನೆ. ನಿಮ್ಮ ಅಪ್ಪುಗೆ ಅವರಲ್ಲಿ ಅಮಲೇರಿಸೋ ಹಾಗೆ ಇದೆ. ಯು ಹೋಲ್ಡ್ ದ ಕೀ ಆಫ್ ಮೈ ಹಾರ್ಟ್. If I die tomorrow, I would know I found my
soulmate in this life, you call or text me to see if I am okay. ನಿಮ್ಮ ಅಪ್ಪುಗೆ ಅವರಿಗೆ ಒಂದು ಅದ್ಭುತ ಥರ ಕಾಣಿಸುತ್ತೆ. ಸೊ ಅವರ ಹೃದಯದ ಕೀ ನೀವು. ಸೊ ನೀವಿಲ್ಲ ಅಂದರೆ ಅವ್ರ ಹಾರ್ಟ್ ಬೀಟೇ ನಿಂತೋಗುತ್ತೆ. ತುಂಬ ಖುಷಿಯಾಗಿರೋ ಎನರ್ಜಿ ಇದೆ, ತುಂಬ ಪಾಸಿಟಿವ್ ಆಗಿದೆ, ತುಂಬ ಹ್ಯಾಪಿಯಾಗಿದೆ. ಹೀಗೆ ಇರಲಿ, ನಾನು ನಾಳೆನೇ ಸತ್ತೋದ್ರೂ ನನಗೆ ಗೊತ್ತು, ನನ್ನ ಜನುಮದ ಸಂಗಾತಿ, ಜನುಮದ ಜೊತೆಗಾತಿನ ನಾನು ಪಡ್ಕೊಂಡೆ ಅಂತ. ನಿನ್ನ ಜೊತೆ ನಾನು ಒಂದು ದಿವಸ ಬದುಕಿದ್ರು ಸಾಕು, ನನ್ನ ಜೀವನ ಸಾರ್ಥಕ ಆಯಿತು. ನನಗೆ ಸಾವಿರಾರು ವರ್ಷ ನಿನ್ನ ಜೊತೆ ಬದುಕಬೇಕು ಅನ್ನೋ ಆಸೆ ಏನಿಲ್ಲ, ಒಂದಿನ ಬದುಕಿದ್ರು ಸಾಕು, ನಾನು ತೃಪ್ತಿಯಿಂದ ಸಾಯ್ತೀನಿ ನಿನ್ನ ಜೊತೆ ಅಂತ ಹೇಳ್ತಿದ್ದಾರೆ. ನಾನು ಎಲ್ಲೇ ಹೋದರೂ ನಿನ್ನ ಫೋನ್ ಅಥವಾ ಮೆಸೇಜ್ ಮಾಡಿ ಕೇಳ್ತಾನೆ ಇರ್ತೀಯ, ನಾನು ಸರಿ ಇದ್ದೀನಾ, ನನ್ನ ಜೀವನದಲ್ಲೆಲ್ಲ ಸರಿಗಿದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ, ವಿಚಾರಿಸ್ತಾನೆ ಇರ್ತೀಯ ನನ್ನ, ಅದು ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೀಗೆ ಇರಿ, ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ? ವಿ ಕ್ಯಾನ್ ಇಮ್ಯಾಜಿನ್ ಎ ವಂಡರ್ಫುಲ್ ಫ್ಯೂಚರ್ ಟುಗೆದರ್. ಯು ಆಲ್ವೇಸ್ ಟೇಕ್ ದ ಪೇನ್ ಅವೇ. ಯು ಸ್ಮೆಲ್ ಗುಡ್. ಓಕೆ, ಯು ಕ್ಯಾನ್ ರೀಡ್ ಮೈ ಇನ್ನರ್ ಮೋಸ್ಟ್ ಥಾಟ್ಸ್. ಓಕೆ, ಯು ಟೇಕ್, ಜಾಸ್ತಿ ಕಾರ್ಡ್ಸ್ ಬಂದಿದೆ ಇದೆರಡಕ್ಕೂ. ಯು ಟೇಕ್ ಕೇರ್ ಮೀ ಟು ಸ್ಟೇ ಬೈ ಮೈ ಸೈಡ್ ವೆನ್ ಐ ಆಮ್ ಇಲ್. ಓಕೆ, ಇಷ್ಟು ಹೇಳಿಬಿಟ್ಟು ಆಮೇಲೆ ಇನ್ನೂ ಎಷ್ಟೊಂದಿದೆ ಅದನ್ನು ಹೇಳ್ತೀನಿ. ಸೊ ಅವರು ನಿಮ್ಮ ಜೊತೆ ತುಂಬ ಮುಂದೆ ಜೀವನ ಹೀಗಿರಬೇಕು, ಹಾಗಿರಬೇಕು, ಈ ಥರ ನಿಮ್ಮಿಬ್ಬರು ಮದುವೆ ಆಗಬೇಕು, ಹೀಗೆ ಮಕ್ಕಳಾಗಬೇಕು, ಫ್ಯೂಚರ್ ಪ್ಲಾನ್, ಭವಿಷ್ಯದ ಬಗ್ಗೆ ತುಂಬ ಕನಸು ಕಂಡುಕೊಂಡಿದ್ದಾರೆ ನಿಮ್ಮ ಜೊತೆ ಅವರು. ಸೊ ನಿಮ್ಮ ಜೊತೆ ಮಾತಾಡಿದಾಗೆಲ್ಲ ಅವ್ರ ಜೊತೆಗೆ ನೋವು ಕಮ್ಮಿ ಆಗುತ್ತೆ. ತುಂಬ ನೋವು ಅನ್ನಿಸ್ದಾಗ ನಿಮ್ಮ ಮಾತನ್ನು ನೆನಪಿಸ್ಕೊಂಡ್ರೆ, ನಿಮ್ಮ ಮಾತು ಕೇಳಿದ್ರೆ ಅವ್ರಿಗೆ ತುಂಬ ಖುಷಿ ಕೊಡುತ್ತೆ. ನಿಮ್ಮ ಬಾಡಿ ಸ್ಮೆಲ್ಲು, ನಿಮ್ಮ ಪರ್ಫ್ಯೂಮ್ ಸ್ಮೆಲ್ಲು, ನಿಮ್ಮ ಹೇರ್ ಸ್ಪ್ರೇ ಸ್ಮೆಲ್ಲು, ನಿಮ್ಮ ಶಾಂಪೂ ಸ್ಮೆಲ್ಲು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಿಮ್ಮ ಸ್ಮೆಲ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಮೇ ಬಿ ಪರ್ಫ್ಯೂಮು, ಕೆಲವ್ರಿಗೆ ಸ್ವೆಟ್ ಸ್ಮೆಲ್ ಕೂಡ ಇಷ್ಟ ಆಗುತ್ತೆ, ಆ ಎನರ್ಜಿ ಬರ್ತಿದೆ. ಸೊ ಅವ್ರ ಎಲ್ಲ ಸೀಕ್ರೆಟ್ನೂ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವ್ರು ನಿಮ್ಮಿಂದ ಏನು ಮುಚ್ಚಿಡೋಕ್ಕಾಗಲ್ಲ, ಏನೇ ಮುಚ್ಚಿಡಬೇಕು ಅಂದರೂ ನೀವು ಟಕ್ ಅಂತ ಇಟ್ಕೊಂಬಿಡ್ತೀರಾ, ಗೊತ್ತಾಗ್ಬಿಡುತ್ತೆ. ಸೊ ಯಾವಾಗ ಅವ್ರಿಗೆ ನಿಮ್ಮ ಅವಶ್ಯಕತೆ ಇತ್ತೋ, ಯಾವಾಗ ಅವ್ರಿಗೆ ಮೂಡ್ ಸರಿ ಇರಲ್ವೋ, ಯಾವಾಗ ಅವ್ರಿಗೆ ಯಾರಾದರೂ ಸಪೋರ್ಟ್ ಬೇಕು ಅಂತ ಅನ್ನಿಸುತ್ತೋ ಅವಾಗೆಲ್ಲ ನೀವು ಅವ್ರ ಜೊತೆ ಇದ್ದೀರಾ. ಯಾವಾಗ ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ವೋ ಅವಾಗ ನೀವು ತುಂಬ ಅವ್ರ ಬಗ್ಗೆ ಕನ್ಸರ್ನ್ ತೋರಿಸಿದ್ದೀರಾ, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತಿದೆ. ಐ ನೋ ಯು ಆಲ್ವೇಸ್ ಬಿ ದೇರ್ ಫಾರ್ ಮೀ, ಯು ಮೇಕ್ ಮೈ ಫಿಯರ್ಸ್ ಮೆಲ್ಟ್ ಅವೇ, ಐ ಫೀಲ್ ಕಂಫರ್ಟಬಲ್ ಇನ್ ಯುವರ್ ಆರ್ಮ್ಸ್. ಯು ಲಾಫ್ ಅಟ್ ಜೋಕ್ಸ್ ವ್ಯಾನ್ ದೇರ್ ಆರ್ ನಾಟ್ ಫನ್ನಿ, ಐ ಫೀಲ್ ಅಟ್ ಈಸ್ ವ್ಯಾನ್ ವಿತ್ ಯು. ಅವ್ರಿಗೆ ಯಾವಾಗ ಯಾವಾಗ ನಿಮ್ಮ ಅವಶ್ಯಕತೆ ಇತ್ತು ಅವಾಗೆಲ್ಲ ನೀವು ಅವ್ರ ಜೊತೆ ಇದ್ದೀರಾ. ಸೊ ಅವ್ರಿಗಿರೋ ಭಯನ್ನೆಲ್ಲ ನಿಮ್ಮ ಜೊತೆ ಮಾತಾಡಿದ್ರೆ ಒಂದು ಕ್ಷಣಕ್ಕೆ ಭಯ ಎಲ್ಲ ದೂರ ಹೋಗ್ಬಿಡುತ್ತೆ. ಅವರು ನಿರಾತಂಕವಾಗಿ ನಿರಾಳವಾಗಿ ಉಸಿರಾಡೋ ಹಾಗಾಗುತ್ತೆ. ಸೊ ಟೆನ್ಷನ್ ಇಲ್ದಂಗೆ ಆಗುತ್ತೆ ನಿಮ್ಮ ಜೊತೆ ಇದ್ದಾಗ. ಅವರು ನಿಮ್ಮ ತೋಳಲ್ಲಿ ತುಂಬ ಕಂಫರ್ಟಬಲ್ ಆಗಿ ಇರ್ತಾರೆ. ಯಾಕೆ ನಗು ತಡಿಯೋಕ್ಕಾಗಿಲ್ಲ ಅಂದರೆ, ನಿಮ್ಮ ಸ್ಮೆಲ್ ಅವ್ರಿಗೆ ತುಂಬ ಇಷ್ಟ ಆಯಿತು ಅಂತ ಬಂತು. ಆ ಕಾರ್ಡ್ ಮೇಲೇ ಐ ಫೀಲ್ ಕಂಫರ್ಟಬಲ್ ಇನ್ ಯುವರ್ ಆರ್ಮ್ಸ್ ಅಂತ ಬಂತು. ಸೊ ಅವರ ನಿಮ್ಮ ತೋಳಲ್ಲಿ ಅವರು ವಾಸನೆ ಕೊಟ್ಕೊಂಡಿರ್ತಾರೆ ಅಂತ ತಲೆಗೆ ಬಂತು. ಹಾಗಾಗಿ ಸಾರಿ, ಆ ಥರ ಅವ್ರಿಗೆ ನಿಮ್ಮ ಜೊತೆ ನಿಮ್ಮನ್ನ ಹಗ್ ಮಾಡಿಕೊಂಡು ಹಾಗೆ ಮಾಡಿಕೊಂಡು ಹೀಗೆ ಮಾಡಿಕೊಂಡು ರೊಮ್ಯಾಂಟಿಕ್ ಆಗಿ ಕಡಲ್ ಮಾಡ್ಕೊಂಡಿರೋದು ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅವ್ರಿಗೆ ಜೋಕ್ ಅಲ್ದಿರೋದನ್ನ ಹೇಳೋದಾಗೂ ಕೂಡ ನೀವು ಜೋಕ್ ಥರ ನಕ್ಕಿದ್ದು ಅವ್ರಿಗಿನ್ನೂ ಆಶ್ಚರ್ಯ ತರಿಸ್ತಾ ಇದೆ. ಸೊ ನಿಮ್ಮ ಜೊತೆ ಅವರು ತುಂಬ ಆರಾಮಾಗಿ ಇರ್ತಾರೆ, ಲೈಫ್ ಲಾಂಗ್ ಹೀಗೆ ಚೆನ್ನಾಗಿರೋಣ ಅಂತ ಅವ್ರಿಗೆ ಆಸೆ ಅನಿಸುತ್ತೆ. ನೀವು ದ ಒನ್ ಪರ್ಸನ್ ಅಂತ ಅವ್ರಿಗೆ ಅನಿಸುತ್ತೆ. ಥ್ಯಾಂಕ್ ಯು.
You always surprise me in nice way. Okay. You have passion all that you do. You always know what I am thinking. I think if you all day long. You have magic hand that can fix everything. Even when you are angry or gloomy, you still adorable. You complete me. You compliment me. I love the way you laugh. ನನಗೆ ಇದು ಸೆಲ್ಫ್ ಲವ್ ಮಾಡೋರ ಕಾರ್ಡ್ ಕಾಣಿಸುತ್ತೆ. ಸೊ ಯಾವ ಯಾಕೆ ನಾವು ಸೆಲ್ಫ್ ಹೀಲಿಂಗ್ ಮಾಡ್ಕೊಬೇಕು, ಸೆಲ್ಫ್ ಲವ್ ಮಾಡ್ಕೊಬೇಕು ಅಂದರೆ, ಯಾರು ಸೆಲ್ಫ್ ಹೀಲಿಂಗ್ ಮಾಡ್ಕೊಂಡಿರ್ತಾರೋ ಅವರು ಹೀಗಿರ್ತಾರೆ ತಮ್ಮ ತಂದಲ್ಲಿ ಅಂತ ಅನಿಸುತ್ತೆ ನನಗೆ. ಅವ್ರಿಗೆ ಅನಿಸುತ್ತೆ ನೀವು ಅವ್ರಿಗೆ ತುಂಬ ಸರ್ಪ್ರೈಸ್ ಕೊಡ್ತೀರಾ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅವ್ರು ನಿರೀಕ್ಷೆನೆ ಮಾಡಿರಲ್ಲ ಅಂಥ ಸಮಯದಲ್ಲೆಲ್ಲ ಅವ್ರಿಗೆ ನೀವು ಸರ್ಪ್ರೈಸ್ ಮಾಡಿಬಿಡ್ತೀರಾ, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ನಿಮ್ಗೇನು ಇಷ್ಟ ಬರುತ್ತೋ ಅದನ್ನು ಮಾತ್ರ ನೀವು ಮಾಡ್ತೀರಾ, ಯಾರೋ ಹೇಳಿದ್ರು ಅಂತ ನೀವೇನು ಮಾಡಲ್ಲ, ನಿಮ್ಗೇನು ತುಂಬ ಖುಷಿ ಕೊಡುತ್ತೋ ಅದನ್ನು ಮಾಡ್ತೀರಾ, ಅದು ಅವ್ರಿಗೆ ತುಂಬ ಇಷ್ಟ ಆಗತ್ತೆ. ಸೊ ಯಾವಾಗಲೂ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ, ದಿನ ರಾತ್ರಿ ಎಲ್ಲನೂ ನಿಮ್ಮ ಬಗ್ಗೆನೇ, ಅವರ ಆಲೋಚನೆಗಳಲ್ಲಿ, ಅವರ ಕೆಲಸಗಳಲ್ಲಿ, ಅವರ ಪ್ರತಿಯೊಂದು ವಿಚಾರದಲ್ಲೂ ನೀವೇ ತುಂಬಿರ್ತೀರಾ. ಸೊ ನೀವು ಯಾವಾಗಲೂ ಗೊತ್ತಾಗ್ಬಿಡುತ್ತೆ ನಿಮಗೆ ಅವ್ರನ್ನ ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಸೊ ಅವ್ರಿಗೆ ಅದು ಯಾವಾಗಲೂ ಆಶ್ಚರ್ಯ, ಹೆಂಗೆ ಇದು ಕಂಡುಹಿಡಿಯಕ್ಕೆ ಸಾಧ್ಯ ಅಂತ. ನೀವೊಂಥರ ಮೆಜಿಷಿಯನ್ ಥರ ಅವ್ರಿಗೆ ಅನಿಸುತ್ತೆ, ಒಂದು ಏಂಜಲ್ ಎನರ್ಜಿ ಬರ್ತಾ ಇದೆ ನನಗೆ, ಏಂಜಲ್ಸ್ ಏನು ಬೇಕಾದರೂ ಸರಿ ಮಾಡುವಂಥ ಸಾಧ್ಯತೆ ಇರುತ್ತಲ್ಲ, ಆ ಥರ ಅವರು ನಿಮ್ಮನ್ನು ಒಂದು ಏಂಜಲ್ಸ್ ಮ್ಯಾಜಿಕ್ ಮೆಜಿಷಿಯನ್ ಥರ ನೋಡ್ತಾರೆ. ನೀವೇನು ಬೇಕಾದರೂ ಸರಿ ಮಾಡ್ಬೋದು ಜೀವನದಲ್ಲಿ, ನಿನ್ನ ಹತ್ರ ನಿನಗೆ ಇಂಥ ಸಮಸ್ಯೆನೇ ಇಲ್ಲ, ನಿನ್ನ ಕೈಲಿ ಪರಿಹಾರ ಗೊತ್ತಿಲ್ಲ ಅನ್ನೋದು ಅನ್ನೋ ರೀತಿಲಿ ಅವ್ರ ಎನರ್ಜಿ ಇದೆ. ಸೊ ವೆನ್ ಯು ಆರ್, ನೀವು ಕೋಪ ಮಾಡ್ಕೊಂಡಿರಲಿ ಅಥವಾ ಸಂತೋಷವಾಗಿರಲಿ, ನೀವು ನೋಡೋಕೆ ತುಂಬ ಚೆನ್ನಾಗಿರ್ತೀರಾ. ನೀವು ನಗ್ನಗ್ತಾ ಇದ್ರೂ ಚೆನ್ನಾಗಿರ್ತೀರಾ, ಕೋಪ ಮಾಡ್ಕೊಂಡಾಗೂ ಸುಂದರವಾಗಿ ಕಾಣಿಸ್ತೀರಾ, ಬೇಜಾರಲ್ಲಿದ್ದರೂ ಸುಂದರವಾಗಿರ್ತೀರಾ, ನೀವು ಹೆಂಗೆ ಇದ್ದರೂ ಅವ್ರಿಗೆ ಸುಂದರವಾಗಿರ್ ಕಾಣಿಸ್ತೀರಾ, ನೀವು ರೆಡಿ ಆಗಿದ್ರೂ ಸರಿ, ಹಾಗೆ ಗಲೀಜು ಗಲೀಜಾಗಿದ್ರೂ ಸರಿ. ಸೊ ನಿರಾಭರಣ ಸುಂದರಿ ಅಥವಾ ಸುಂದರಂತರ ನಿಮ್ಮನ್ನು ನೋಡ್ತಾರೆ. ನೀವು ಅವ್ರ ಜೊತೆ ಇದ್ರೆ ಅವರು ಕಂಪ್ಲೀಟ್ ಮ್ಯಾನ್, ದ ಕಂಪ್ಲೀಟ್ ಮ್ಯಾನ್ ಹಿಂದೆ ಬರ್ತಿತ್ತಲ್ಲ ರೇಮಂಡ್ಸ್ ಅಂಡ್ ಅಡ್ವರ್ಟೈಸ್ಮೆಂಟು, ರೇಮಂಡ್ ಬಟ್ಟೆ ಹಾಕಿರೋರೆಲ್ಲ ದ ಕಂಪ್ಲೀಟ್ ಮ್ಯಾನ್ ಅನ್ನೋ ಥರ ಅವ್ರಿಗೆ ಫೀಲ್ ಆಗುತ್ತೆ. ಅಫ್ಕೋರ್ಸ್ ಇದು ಜೆಂಡರ್ಲೆಸ್, ಮ್ಯಾನ್ ಆಗಲಿ ವುಮೆನ್ ಆಗಲಿ. ಐ ಲವ್ ದ ವೇ ಯು ಲಾಫ್, ಅವ್ರಿಗೆ ನೀವು ನಗೋದು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಲವ್ಲಿ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್.